ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಸ್ನೇಹಿತರು, ಇವತ್ತೊಂದಿನ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ರೆಸಿಪಿ, ಇಟ್ಸ್ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ. ಮತ್ತೆ ಹಬ್ಬ ಹತ್ರ ಬರ್ತಿದೆ, ಪಕ್ಷ ಅಂದ್ರೆ ಮಹಾಲಯ ಪಕ್ಷ ಅಂತ ಕೂಡ ಕರೀತಾರೆ, ಎಡೆ ಹಾಕೋ ಹಬ್ಬ ಅಂತ ಕೂಡ ಕರೀತಾರೆ. ಆ ಹಬ್ಬಕ್ಕೆ ರೆಸಿಪೀಸ್ ಗಳನ್ನ ಮಾಡಿ ತೋರಿಸ್ತಾ ಇದೀನಿ. ಬನ್ನಿ, ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನೇನು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದೀನಿ. ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ 1/2 ಕಪ್ಗಿನ್ನ ಸ್ವಲ್ಪ ಕಡಿಮೆ, 1/2 ಕಪ್ಗಿನ್ನ ಒಂದೇ ಒಂಚೂರು ಒಂದಿಷ್ಟು ತೆಗೆದು ಬಿಡಿ ಸಾಕು 1/2 ಕಪ್ ಅಲ್ಲಿ, ಆಯ್ತಾ. 1/2 ಕಪ್ಗಿನ್ನ ಸ್ವಲ್ಪ ಕಡಿಮೆ ಉರ್ಗಡ್ಲೆ. ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ 1 ಕಪ್ನಷ್ಟು ನೀರು ಇಟ್ಕೊಂಡಿದೀನಿ. ನೀರು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು ಹೌದು, ಆ ನಂತರ 1/4 ಟೀಸ್ಪೂನ್ ಅಷ್ಟು ಅರಿಶಿನ, 1 ಟೀಸ್ಪೂನ್ ಅಷ್ಟು ಕೆಮ್ಮೆಣಸಿನಕಾಯಿ ಪುಡಿ, 1/2 ಟೀಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಹಿಂಗು. ಹಿಂಗು ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದು, ನಾನು ಇಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಆನಂತರ ಇಲ್ಲಿ ಚಕ್ಲಿ ಓಳು 2 ತರ ಇದೆ, ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಅದಲ್ದೆ ಸ್ನೇಹಿತರೆ, 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ಈ ಕಲಸ್ಬೇಕಾದ್ರೆ ಹಾಕೊಳ್ಳಿಕ್ಕೋಸ್ಕರ. ಅದಲ್ದೆ ಕರಿಲಿಕ್ಕೂ ಕೂಡ ಎಣ್ಣೆ ಬೇಕಾಗುತ್ತೆ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ಉರುಗಡ್ಲೆನ ಹಾಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಏನಕಪ್ಪ ಮಾಡ್ತೀವಿ ಅಂದರೆ ಅದರಲ್ಲಿ ಏನಾದರೂ ತೇವಾಂಶ ಇದ್ದರೆ, ಮತ್ತು ಈಗ ಮಳೆ ಸೀಸನ್ನು, ಸೊ ಉರುಗಡ್ಲೆ ಪುಸುಕ್ಲಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಬೆಚ್ಚಗಾದರೆ ಸಾಕು. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಅಷ್ಟರಲ್ಲಿ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ತೆಗೆದುಕೊಂಡು ಚೆನ್ನಾಗಿ ಉರ್ಕೊಳ್ತೀನಿ. ಮೇಡಮ್, ಇದನ್ನ ಎಷ್ಟು ನಿಮಿಷ ಉರ್ಕೋಬೇಕು ಅಂದರೆ 3-4 ನಿಮಿಷಗಳ ಒಳಗಡೆ ಇದ್ದರೆ ಸಾಕು. ನೋಡಿ, ಈಗ ಇದು ಬೆಚ್ಚಗಾಗಿದೆ. ಈಗ ನಾನು ಇದಕ್ಕೇ ಈ ಕೆಂಪುಮೆಣಸಿನ್ಕಾಯಿ ಪುಡಿ, ಸ್ನೇಹಿತರೆ ಇನ್ನೊಂದು ಕೆಂಪುಮೆಣಸಿನ್ಕಾಯಿ ಪುಡಿ ಹಾಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಇಲ್ಲ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ನಾನು ಕೆಂಪುಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅರಿಶಿನ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು ಮತ್ತು ಜೀರಿಗೆ, ಇದೆಲ್ಲವನ್ನು ಹಾಕಿಬಿಟ್ಟು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ. ಈಗ ಸ್ನೇಹಿತರೆ, ನಾನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಈ ಉರುಗಡ್ಲೆನ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆನಪಲ್ಲಿರಲಿ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಫ್ಲೇಮ್ನ. ಈಗ ಉರುಗಡ್ಲೆ ಪುಡಿನೂ ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ಇದು ಚೆನ್ನಾಗಿ ಪೌಡ್ರ್ ಆಗಿರಬೇಕು. ಈಗ ನಾನು ಅದನ್ನೇ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಇದೇ ಕಡಾಯಿಗೆ 1.5 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಈ ರೀತಿ ಬಿಸಿ ಮಾಡಿ ಹಾಕೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ದೃಷ್ಟಿಯಿಂದ. ಈಗ ನೋಡಿ, ಸ್ಟವ್ ಆಫ್ ಮಾಡಿಕೊಂಡು ನಾನು ಈ ಹಿಟ್ಟಿಗೆ ಈ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆ ಅದು ಚುರ್ ಅನ್ಬೇಕು ಸ್ನೇಹಿತರೆ ಶಬ್ದ. ನೋಡಿ, ಈಗ ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೆನಪಲ್ಲಿರಲಿ, ಸ್ಪೂನಲ್ಲಿ ಮಾಡ್ಕೊಳ್ಳಿ, ಕೈ ಸುಟ್ಬಿಡತ್ತೆ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ, ಮತ್ತು ತುಂಬ ಸ್ಮೂತಾಗಿ ಕ್ರಂಚಿಯಾಗಿ ಕೂಡ ಇರುತ್ತೆ. ಈಗ ನೋಡಿ, ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇನ್ನೊಂದು ಟಿಪ್ಪು ನೋಡಿ, ಇಲ್ಲಿ ಈ ಉಂಡೆನ ಈ ರೀತಿ ಹಿಟ್ಟನ್ನ ಈ ರೀತಿ ಕಲಸ್ಬಿಟ್ಟು ಈ ರೀತಿ ಅಮ್ಮಕ್ಬಿಟ್ಟು ಈ ಥರ ಒಡೆದ್ರೆ ಪಟ್ ಅಂತ ಅದು ಒಡೆದೋಗ್ಬೇಕು. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಇದೆ ಅಂತ ಅಂದರೆ ಅದು ರೈಟ್ ಕನ್ಸಿಸ್ಟೆನ್ಸಿ ಅಂಥೇಳಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳುಗೆ ಕಲಸ್ಕೊಳ್ಳೋಣ. ನೆನಪಲ್ಲಿರಲಿ, ಇನ್ ಕೇಸ್ ನಿಮ್ಗೇನಾದರೂ ಚಕ್ಲಿ ಕಟ್ ಆಗ್ತಿದೆ ಅಂತ ಅಂದಾಗ ಒಂದೇ ಒಂದು ಸ್ಪೂನು ಮೈದಾ ಹಾಕ್ಕೊಳ್ಳಿ. ಸೊ ಫಸ್ಟು ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಹಾಕಿ ಕಲಸಿ ನೋಡಿ, ಮತ್ತೆ ಒತ್ತು ನೋಡಿ. ಇನ್ ಕೇಸ್ ಅವಾಗಲೂ ಕಟ್ ಆಗ್ತಿದೆ ಅಂದಾಗ ಬೇಕಂದರೆ ಸ್ವಲ್ಪ ಮೈದಾ ಹಾಕ್ಕೋಬೋದು. ನೋಡಿ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಅಂತ ನೋಡಿ, ಸಾಫ್ಟಾಗಿದೆ, ತುಂಬ ಹಾರ್ಡು ಇಲ್ಲ. ಫಸ್ಟ್ ನೋಡ್ಕೊಳ್ಳಿ, ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಆ ರೀತಿ ಮಾಡ್ಕೊಂಡ್ರಾಯ್ತು. ಈಗ ನೋಡಿ, ಚಕ್ಲಿ ಒಳ್ಳಿಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಎಣ್ಣೆ ಹಚ್ಚೋದ್ರಿಂದ ಕಚ್ಕೊಳ್ಳೋದಿಲ್ಲ ಅಂತ ಹೇಳಿ. ಈ ಒಂದು ಸ್ನೇಹಿತರೆ, ಈ ಬಿಲ್ಲೆಗೂ ಕೂಡ ಎಣ್ಣೆ ಹಚ್ಕೊಳ್ಳಿ. ಈಗ ಇದನ್ನು ಇದ್ರೊಳಗಡೆ ಹಾಕೊಂಬಿಡಿ ಮೌಲ್ಡ್ರೊಳಗಡೆ. ಈಗ ಎಷ್ಟು ಬೇಕು ನಿಮಗೆ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ನೀಟಾಗಿ ಸ್ವಲ್ಪ ಮಿದ್ದಿಸ್ಕೊಂಡು ಈ ಚಕ್ಲಿ ಓಳಿನ ಒಳಗಡೆ ಹಾಕೋಬೇಕಾಗತ್ತೆ. ನೀವು ಫುಲ್ ತುಂಬ್ಕೊಳ್ಳಿಕ್ಕೆ ಹೋಗ್ಬಿಡಿ, ನಿಯರ್ಲಿ 1/4 ಭಾಗದಷ್ಟು ತುಂಬಿದ್ರೆ ಸಾಕು, ತೊಂದರೆ ಇಲ್ಲ. ಈಗ ನೋಡಿ, ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸ್ನೇಹಿತರೆ, ಒಂದು ಮೇಲ್ಗಡೆದು ಈ ಥ್ರೆಡ್ ಬರುತ್ತಲ್ಲ, ಅದನ್ನು ನೀಟಾಗಿ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಾನು ಪಕ್ಕದಲ್ಲೇ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ, ಈಗ ಫಿಕ್ಸ್ ಆಗಿದೆ. ನೆನಪಲ್ಲಿರಲಿ, ಈ ಥರ ಹಿಂದೆಯಿಂದ ಪ್ರೆಸ್ ಮಾಡಿದಾಗ ಮುಂದೆಯಿಂದ ನೀಟಾಗಿ ಅದು ಬರಬೇಕು. ಆನಂತರ ಈಗ ಚಕ್ಲಿನ 1/1 ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಮನೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಯೂಶಲಿ ಈ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಹಾಕ್ಕೊಂಡ್ರೆ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈಗ
ರೆಡಿ ಇದೆ. ಈಗ ನಾನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಜಸ್ಟ್ ಒಂದೇ ಒಂದು ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ. ಈಗ ನಾನು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕ್ಕೊಂಡು ನೋಡಿ ಯಾವ ರೀತಿ ಅಂತ. ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಎಣ್ಣೆ ಕೂಡ ಹಾಕ್ಕೋಬೋದು. ನನಗೆ ಭಯ ಆಗುತ್ತೆ ಮೇಡಮ್ ಅನ್ನೋರು ಈ ರೀತಿ ಜಾಲರಿ ಇರುತ್ತಲ್ಲ ಆ ಜಾಲರಿಗೆ ಇದನ್ನು ಹಾಕಿಬಿಟ್ಟು ನೀಟಾಗಿ ಒಳಗಡೆ ಬಿಟ್ಬಿಡಿ. ಸೊ ಎಷ್ಟು ನೀಟಾಗಿ ಹೋಗಿ ಕೂರುತ್ತೆ ಅಂದರೆ ಕೈಗೆ ಸಿಡಿಯುತ್ತೆ ಅನ್ನೋ ಚಾನ್ಸಸ್ ಕೂಡ ಇಲ್ಲ. ಇದೇ ರೀತಿ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ನೆನಪಲ್ಲಿರಲಿ, ಒಂದು ಸೈಡ್ ಆಗೋ ತನಕ ಇನ್ನೊಂದು ಸೈಡು ಯಾವುದೇ ಕಾರಣಕ್ಕೂ ಟರ್ನ್ ಮಾಡಬಾರ್ದು, ಮತ್ತು ಒಳಗಡೆ ಹಾಕಲೇಬಾರ್ದು ಏನು ಜಾಲರಿ ಇದೆಯಲ್ಲ ಅದು. ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ. ಸೊ ಎಣ್ಣೆ ಕುದೀತಾ ಇರೋದಂದರೆ ಲೈಕ್ ಬಬಲ್ಸ್ ಬರ್ತಿದೆ ನೋಡಿ, ಅದು ಕಡಿಮೆ ಆದ ನಂತರನೇ ನಾವು ಟರ್ನ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇನ್ನೊಂದು ನಾನಿಲ್ಲಿ ರೈಸ್ ಬ್ರ್ಯಾಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆ ಈ ರೀತಿ ಕಲರ್ಸ್ ಕಾಣಿಸ್ತಿದೆ ಎಣ್ಣೆ. ಯಾಕಪ್ಪ ರೆಡ್ ಇದೆ ಅಂತ ನೀವು ಕೇಳ್ಬೋದು. ಸೊ ಈಗ ನೋಡಿ ಎಲ್ಲನೂ ರೊಟೇಟ್ ಮಾಡಿಕೊಂಡೆ ನೋಡಿ, ಈಗ ಬಬಲ್ಸ್ ಎಲ್ಲ ತುಂಬ ಸ್ಟಾಪ್ ಆಗಿದೆ. ಮುಂಚೆ ಎಷ್ಟು ಬರ್ತಿತ್ತು, ಈಗ ಇದನ್ನು ತೆಗೆದು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಎಲ್ಲನೂ. ಇದೇ ರೀತಿ ಉಳಿದಿರೋಂಥ ಎಲ್ಲ ಚಕ್ಲಿಗಳನ್ನು ನಾನು ಮಾಡಿಟ್ಕೊಳ್ತೀನಿ. ಸ್ನೇಹಿತರೆ, ನಾವು ಹೊರಗಡೆಯಿಂದ ತಂದು ತಿನ್ನೋದು ಬದಲು ಇದೇ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಈ ಬಾರಿ ಸ್ನೇಹಿತರೆ, ನೀವು ನಿಮ್ಮ ಮನೆಗಳಲ್ಲಿ ಈ ಪಕ್ಷಕ್ಕೆ ಅಥವಾ ಈವ್ನಿಂಗ್ ಟೀ ಟೈಮ್ಗೂ ಕೂಡ ಮಾಡ್ಕೊಂಡು ತಿನ್ಬೋದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ದಿಢೀರಂತ ರೆಸಿಪೀಸ್ ಮಾಡಬೇಕು ಅಂತ ಅಂದರೆ ಈ ರೀತಿ ಚಕ್ಲಿ ಮಾಡ್ಕೋಬಹುದು. ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಇನ್ಸ್ಟೆಂಟಾಗಿ ದಿಢೀರಂತ ಮಾಡುವಂಥ ಚಕ್ಲಿ. ಇಷ್ಟೇ ಇವತ್ತಿನ ರೆಸಿಪಿ. ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಆಗೋ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.